ಇದೊಂದು ಗಲೀಜ್ ನೀರು ಬರ್ತಾ ಉಂಟು ಆ ಕಡೆಯಿಂದ ಮೋರಿ ಅನ್ಸುತ್ತೆ. ಇದು ಬಂದು ಸೀದಾ ಇಲ್ಲಿ ಬಂದು ಬೀಚ್ಗೆ ಸೇರುತ್ತೆ. ತುಂಬ ಗಲೀಜ್ ಇದೆ, ಏನು ಮಾಡೋದು ಈಗ. ಆ ಕಡೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ಬೇಕು ಇದರಲ್ಲಿ. ಈಗ ಇಲ್ಲಿ ನೋಡಿ ನೀರು ಕಲರ್ ಚೇಂಜ್ ಉಂಟು, ಆ ಕಡೆ ಕಲರ್ ವೈಟ್ ಇದೆ, ಇಲ್ಲಿ ನೋಡಿ ಕಾಫಿ ಕಲರ್ ಬರ್ತಾ ಉಂಟು. ಇದನ್ನ ಹೇಳಿದ್ನಲ್ಲ ಆವಾಗಲೇ, ಇಲ್ಲಿಂದ ಬಂದು ಆ ಕೊಳಚ ನೀರು ಬಂದು ಸೇರುತ್ತಲ್ಲ ಆಗ ಕಾಣುತ್ತೆ. ಕಾಫಿ ವ್ಯೂ ಹೊಸ್ತಾಗಿ ಅದನ್ನು ಕಂಡುಹಿಡಿದಿದ್ದೇವೆ. ಈಗ ನೋಡಿ ಇಲ್ಲೊಂದೇನೋ ಬಿದ್ದಿದೆ, ಇದು ಹಾವ ಏನಂತ ಗೊತ್ತಿಲ್ಲ. ಇದು ಮೋಸ್ಟ್ಲಿ ನೀರಲ್ಲಿ ಇರೋದು ಅನ್ಸುತ್ತೆ. ಎಷ್ಟು ಚಂದ ಉಂಟು ನೋಡಿ ಈ ಹೂ, ಸೂಪರ್ ಇದೆ. ಹೊಯ್ಗೆಯಲ್ಲಿ ಈ ರೀತಿ ಹೂ ಬೆಳೆತಂತ ನಾನು ನೋಡಿರಲಿಲ್ಲ. ತುಂಬ ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವೀಗ ನಾರ್ತ್ ಗೋವಾ ಟ್ರಿಪ್ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಬಸ್ ಇದೆ, ಬಸ್ಸಲ್ಲಿ ನಾವು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ಈಗ ಅಷ್ಟೇ. ಪೋಲೋದಿಂದ ಈಗ ಹೊರಟಿದ್ದೀವಿ. ಆಲ್ಮೋಸ್ಟು 9:30 ಆಯಿತು. ಟೋಟಲಿ ನಾರ್ತ್ ಗೋವಾ ಪ್ಯಾಕೇಜ್ ಇದು. ನಾವು ಹೀಗೆ ಹೋದರೆ ನಮಗೆ ಟ್ಯಾಕ್ಸ್ ಎಲ್ಲ ಜಾಸ್ತಿ ಆಗುತ್ತೆ, ಈ ಬಸ್ಸಲ್ಲಿ ಹೋದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಆಲ್ಮೋಸ್ಟು 300 ರುಪೀಸ್ ಅಂತಾರೆ, ಬಟ್ ನಾವು ಸ್ವಲ್ಪ ಚರ್ಚೆ ಮಾಡಿದಾಗ 250 ಬಂದಿರ್ತಾರೆ ಒಬ್ಬರಿಗೆ. ಆಲ್ಮೋಸ್ಟು ನಾವೀಗ ನೈಟ್ ನಾವು ಬೆಳಿಗ್ಗೆ ಈಗ 9:00 ಹೊರಟ್ರೆ ಸಂಜೆ 8 ತನಕ ಇವರ ಎಲ್ಲ ಬೀಚು ಹಾಗೆ ಕೆಲವು ಕೋಟೆ ಮತ್ತು ಇನ್ನು ಕೆಲವೆಲ್ಲ ಪ್ಲೇಸಲ್ಲಿದೆ. ನಾನು ನಿಮಗೆ ಒಂದೊಂದು ಪ್ಲೇಸ್ ತೋರಿಸ್ತೀನಿ. ಅಲ್ಲಿಗೆಲ್ಲ ನಾವು ಇವರು ನಮ್ಮನೆ ಕರ್ಕೊಂಡು ಹೋಗ್ತಾರೆ. ತುಂಬ ಈಸಿ ಆಗುತ್ತೆ, ಯಾಕಂದರೆ ನಾವು ಪ್ಲೇಸ್ ಗೊತ್ತಿರಲ್ಲ. ಹಾಗಾಗಿ ನಮಗೆ ಇದು ಆರಾಮ್ಸಿ ಕರ್ಕೊಂಡು ಹೋಗೋದ್ರಿಂದ ನಮಗೆ ಆರಾಮ್ಸಿ ಎಲ್ಲ ಹೋಗಿ ಬರ್ಬೋದು. ನೋಡ್ಬೋದು ನೋಡಿ, ಎಲ್ಲ ಇಲ್ಲಿ ಕೂತಿದ್ದಾರೆ. ನೋಡಿ ಸೌಮ್ಯ ಎಲ್ಲಿದ್ದಾಳೆ, ಚಮ್ಮಿ ಇನ್ನೊಂದಿಬ್ರು ಇಲ್ಲಿ ಕೂತಿದ್ದಾರೆ. ಮತ್ತೆ ಇನ್ನೊಬ್ರು ಇಲ್ಲಿ ಕೂತ್ಕೊಂಡಿದ್ದಾರೆ. ಟೋಟ್ಲಾಗೆಲ್ಲ ಬಸ್ ಫುಲ್ ಇದೆ, ನೋಡ್ಬೋದು ನೋಡಿ, ಬಸ್ ಎಲ್ಲ ಫುಲ್ ಇದೆ. ನಾವು ಫುಲ್ಲು ಎಲ್ಲರೂ ಹೋಗ್ತಿದ್ದೀವಿ, ಆದರೆ ಕೊಮ್ಮೆನಾಗ ಹೋಗೋದು. ಸಪ್ರೇಟಾಗಿ ಏನು ನಾವು ಬುಕ್ ಮಾಡಲಿಕ್ಕಿಲ್ಲ, ನಾವು ಜಸ್ಟ್ ಒಬ್ರೊಬ್ರು ಬುಕ್ ಮಾಡ್ಕೊಂಡು ನಾವು ಹೋಗ್ಬೋದು. ಅಂದರೆ ನಾವು ಎಲ್ಲ ಜೊತೆ ಸೇರಿಕೊಂಡು ಒಂದು ಬಸ್ಸಲ್ಲಿ ಆಲ್ಮೋಸ್ಟ್ 54 ಅನಿಸುತ್ತಿದ್ದು. ಇಷ್ಟು ಸೀಟಲ್ಲಿ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಸ್ವಲ್ಪ ಬಸ್ ಖಾಲಿದೆ, ಮೋಸ್ಟ್ಲಿ ಇನ್ನೂ ಸ್ವಲ್ಪ ಜನ ಬರ್ತಾರೆ ಅನಿಸುತ್ತೆ. ಫುಲ್ ಇದೆ ಅಂತ ಅವ್ರು ಹೇಳಿದ್ರು ನಮ್ಮ ಬಸ್ನವರು. ನೋಡಿ ಬಸ್ಸಲ್ಲೆಲ್ಲ ಫುಲ್ ಇದೆ. ನಾವು ಬ್ಯಾಕ್ ಸೀಟಲ್ಲಿ ಕೂತ್ಕೊಂಡಿದ್ದೀವಿ ಆರಾಮ್ಸೆ. ಸೊ ಆಜ್ ಆಪ್ ಲೋಕ್ ನಾರ್ತ್ ಗೋವಾಕ್ಕೆ ಟೂರ್ ಪೇ ಜಾ ರಹೆ ಹೈನ್. ನಾರ್ತ್ ಗೋವಾ, ಗೋವಾ ಮೇ ದೋ ಹಿ ಡಿಸ್ಟ್ರಿಕ್ಟ್ ಹೈ, ಏಕ್ ನಾರ್ತ್ ಹೈ ಔರ್ ಏಕ್ ಸೌತ್ ಹೈ. ದೇರ್ ಆರ್ 4 ಪರ್ಸನ್ಸ್ ಹೂ ಆರ್ ಕಾಂಟ್ ಸ್ಪೀಕ್ ಡಿಫ್ ಮುಖೆ ಹೈನ್. ಐ ವಿಲ್ ಎಕ್ಸ್ಪ್ಲೇನ್ ಯು ಇನ್ ರೈಟಿಂಗ್ ಅರ್ಲಿ ಇನ್ ದ ಮಾರ್ನಿಂಗ್. ಐ ಹ್ಯಾಡ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ಬೈ ರೈಟಿಂಗ್, ಯು ಡೋಂಟ್ ವರಿ. ತೊ ಠೀಕ್ ಹೈ, ಕಿಸಿ ಕೋ ಹಿಂದಿ ನಹೀ ಸಮಝ ರಹಾ ಹೈ? ಎನಿಬಡಿ ಹೂ ಡೋಂಟ್ ಅಂಡರ್ಸ್ಟ್ಯಾಂಡ್ ಹಿಂದಿ? ನೋಟ್ ಅಂಡರ್ಸ್ಟ್ಯಾಂಡ್, ಡೋಂಟ್ ಅಂಡರ್ಸ್ಟ್ಯಾಂಡ್ ಹಿಂದಿ? ಓಕೆ, ಇಂಗ್ಲಿಷ್ ಹಿಂದಿ ಐ ವಿಲ್, ಯಾ ಬೋತ್ ಲ್ಯಾಂಗ್ವೇಜ್ ಐ ವಿಲ್ ಎಕ್ಸ್ಪ್ಲೇನ್. ತೊ ಅಭಿ ಆಜ್ ನಾರ್ತ್ ಗೋವಾ ಮೇ ಸಬ್ಸೆ ಬೆಸ್ಟ್ ಪಹಲ ಪಾಯಿಂಟ್ ಆಯೇಗಾ ಡಾಲ್ಫಿನ್ ಟ್ರಿಪ್. ಡಾಲ್ಫಿನ್ ಫಿಶ್ ಯು ನೋ, ಡಾಲ್ಫಿನ್ ಫಿಶ್ ಕೋ ಭಗವಾನ್ ನೇ, ಗಾಡ್ ಹ್ಯಾಸ್ ಗಿಫ್ಟೆಡ್ ಅ ಗುಡ್ ಮೈಂಡ್, ಉಸ್ಕೋ ಅಚ್ಚಾ ಸಾ ಮೈಂಡ್ ದಿಯಾ ಹೈ. ಉಸ್ಕಾ ಸಬ್ಸೆ ಖಾಸ್ ದೋ ಬಾತ್ ಹೈ ಕಿ ವೋ ಫ್ರೆಂಡ್ಶಿಪ್ ಕರ್ತಾ ಹೈ, ಇನ್ಸಾನೋ ಸೇ ಯಾ ಜಾನವರೋ ಸೇ ಫ್ರೆಂಡ್ಶಿಪ್ ಕರ್ತಾ ಹೈ ಬಹುತ್ ಜಲ್ದಿ. ತೊ ಏಕ್ ಬೋಟ್ ಆಪ್ಕೋ ಡಾಲ್ಫಿನ್ ದಿಖಾನೆ ಕೆ ಲಿಯೇ ಲೇಕೆ ಜಾಯೇಗಾ, 1 ಕೆ ಅಂದರ್ ಘುಮಾ ಕೆ ಲಾಯೇಗಾ. ಡಾಲ್ಫಿನ್ ಫಿಶ್ ಆ್ಯಕ್ಚುಲಿ ಇಟ್ ಈಸ್ ನಾಟ್ ಅ ಫಿಶ್, ಇಟ್ ಈಸ್ ಮಮಲ್, ಫಿಶ್ ಕಿ ಕ್ಯಾಟಗರಿ ನೀ ಆತಾ. ಉಸ್ಕೆ ಅಂದರ್ ಟ್ರಿಪ್ ಮೇ ಔರ್ 4 ಪಾಯಿಂಟ್ ಹೈ, ಸೆಂಟ್ರಲ್ ಜೈಲ್, ಸೆಂಟ್ರಲ್ ಜೈಲ್ ಫೋರ್ಟ್ ಅಗ್ವಾಡಾ, ಜಿಮಿ ಮಿಲಿಯನೇರ್ ಕಾ ಬಡಾ ಪ್ಯಾಲೇಸ್, ಕೋಕೋ ಬೀಚ್ ಔರ್ ಡಾಲ್ಫಿನ್. ಯೇ ಸಬ್ ಪಾಯಿಂಟ್ ಸಮಂದರ್ ಮೇ ಆಪ್ಕೋ ದಿಖಾ ದೇಂಗೆ. ಉದರ್ 300 ರುಪೀಸ್ ಕಾ ಚಾರ್ಜ್ ಹೈ ಬಾಯ್ ದ ಬೋಟ್ ಅಸೋಸಿಯೇಷನ್. ಬಚ್ಚಾ ಛೋಟಾ ರಹೇಗಾ 3 ಇಯರ್ಸ್ ಕಾ ಫ್ರೀ ಎವ್ರಿವೇರ್, ಮೋರ್ ದೆನ್ 3 ಇಯರ್ಸ್ ಚಾರ್ಜೆಬಲ್.
उसके बाद हम फोर्ट देखेंगे, फोर्ट एग्वाडा, हाफ एन आवर फोर्ट, वी विल सी फोर्ट एग्वाडा इच इज बिल्ड बाय पोर्चुगीज पीपल वेयर देयर इज अ सेंट्रल जेल बिलो, ओके वहाँ पे हाफ एन आवर रहेंगे हम लोग। ऐसे कुछ हिस्टोरिकल प्लेस है, वो हिस्टोरिकल प्लेस है, ऐसा कुछ खास अट्रैक्शन सी बीच वगैरह नहीं है, वो समंदर के किनारे फोर्ट है। वहाँ पर गवर्नमेंट ने अभी 25 रुपीज स्टार्ट किया है, पहले फ्री था, आधा घंटा वहाँ रुकेंगे, फिर बाद में हम लोग लंच के लिए रुकेंगे, वेज नॉन वेज खाएंगे। कलंगुट बागा बीच में हम तुमको 2 घंटे का टाइम देंगे, कलंगुट एंड बागा बीच, दो टू बीचेस आर ज्वाइंट बीचेस, विल गो इन द मिडल, जिसको बागा बीच जाना है बागा बीच देखेगा, जिसको कलंगुट देखने का देखेगा। 2 आवर्स में देर इज 1 आवर फॉर बीच, 1 आवर फॉर स्नो पार्क, यू कैन सी हियर द पोस्टर ऑफ स्नो पार्क एंड हियर ऑल्सो स्नो पार्क। 500 रुपीज टिकट है वहाँ पर, आई विल कलेक्ट 400 फ्रॉम यू इफ यू गो देर, यू विल चार्ज 500। सो वॉट इज योर डिसीजन, यू विल पे डायरेक्टली 500 और 400? ನಾವು ಭಾಗಕ್ಕೆ ಹೋಗ್ತಿರೋ ರೋಡಲ್ಲಿ ಒಂದು ಬ್ರಿಡ್ಜ್ ಸಿಕ್ತು, ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು ಅಷ್ಟೇ, ಹ್ಯಾಂಗಿಂಗ್ ಬ್ರಿಡ್ಜ್ ಅಂತೇನೋ ಹೇಳಿದ್ರು ಅವರು, ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗನ್ಸೋ ಪ್ರಕಾರ ಗೋವಾ ಈಗಷ್ಟೇ ಸ್ವಲ್ಪ ಡೆವಲಪ್ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ ನಾನು. ಈ ಬ್ರಿಡ್ಜು ಎಷ್ಟು ಉದ್ದ ಇದೆ ಅಂತಂದರೆ ನೋಡಿ, ನೀವು ಇಲ್ಲಿಂದ ಅಲ್ಲಿ ತನಕ ಕಾಣುತ್ತೆ, ಫುಲ್ಲು ತುಂಬ ಲೆಂತ್ ಆಗಿದೆ. ನಾವು ಬಸ್ಸಲ್ಲಿ ಹೋಗ್ತಿದ್ವಿ, ಆದರೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಹಾಕಿ ಕೊಡ್ತಿದ್ದೀನಿ ಅಂತಂದರೆ, ನಾನು ಇಲ್ಲಿ ಸಹ ಬಸ್ಸಲ್ಲಿ ಸಾಂಗ್ನ ಹಾಕಿದ್ರು, ನಮಗೆ ಕಾಪಿರೈಟ್ ಕ್ಲೈಮ್ ಬರೋದು ಬೇಡ ಅಂತ ನಾನು ಇಲ್ಲಿ ಸಹ ವಾಯ್ಸನ್ನು ಬ್ಯಾಕ್ಗ್ರೌಂಡಲ್ಲಿ ಕೊಡ್ತಾ ಇದ್ದೀನಿ. ಇಲ್ಲೀಗ ಡಾಲ್ಫಿನ್ ತಗೊಳೋದು ಪಾಯಿಂಟ್ ಇದು, ಈಗ ಇಲ್ಲಿ ಬಂದಿದ್ದಾರೆ, ನಾವೇನು ಡಾಲ್ಫಿನ್ ನೋಡಲಿಕ್ಕೆ ಹೋಗ್ತಾ ಇಲ್ಲ, ನಂಗೆ ಆಲ್ಮೋಸ್ಟ್ ನಾನು ಹೇಳಿದ್ನಲ್ಲ ಇಲ್ಲಿ ಡಾಲ್ಫಿನ್ ನೋಡಲಿಕ್ಕೆ ಸಿಗೋದಿಲ್ಲ ಅಂತ ತುಂಬ ಜನ ಹೇಳಿದ್ದಾರೆ, ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತೇಳಿ ನಾನು ಅದಕ್ಕೋಸ್ಕರ ನಾವು ಇಲ್ಲಿ ಹೋಗ್ತಾ ಇಲ್ಲ. ನೋಡಿ, ಇಲ್ಲಿ ಬೋರ್ಡ್ ಇದೆ, ಇಲ್ಲಿ ಟಿಕೆಟ್ ಕೌಂಟರ್ ಇದು, 300 ರುಪೀಸ್ ಪರ್ ಹೆಡ್, ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ಬೇಡ ಅಂತ ನಾವು ಅದಕ್ಕೆ ಹೋಗ್ತಾ ಇಲ್ಲ. ನಮಗೀಗ ನಾವು ಅದಕ್ಕೆ ಹೋಗ್ತಾ ಇಲ್ಲ, ಹಾಗಾಗಿ ಉಳಿದವರಿಗೆ ಇಲ್ಲಿ ಬೇರೆ ಏನೊಂದು ಸೈಟ್ ವ್ಯೂ ತೋರಿಸ್ತೀವಿ ಅಂತ ಹೇಳಿದ್ದಾರೆ, ನಾವು ಬೇರೆ ಸೈಟ್ ಒಂದ್ಸಲ ನೋಡುವ ಹೋಗಿ. ಇದೆಲ್ಲ ಬೋಟ್ ಎಲ್ಲ ಇಲ್ಲಿದೆ ನೋಡಿ, ನಾವಿಲ್ಲೊಂದು ಚರ್ಚ್ ನಿಲ್ಲಿಸಿದ್ದಾರೆ ತಂದವನ್ನ, ಇಲ್ಲಿ ಪೋರ್ಟ್ ಎಲ್ಲ ಕಾಣತ್ತಂತೆ, ಮೋಸ್ಟ್ಲಿ ಅಲ್ಲಿ ಕಾಣ್ತಿದ್ದಲ್ಲ ಅದೇ ಪೋರ್ಟ್ ಇರ್ಬೋದು. ನೋಡಿ, ನಾನು ಜೂಮ್ ಮಾಡಿ ತೋರಿಸ್ತೀನಿ ನೋಡಿ, ಈ ಜೂಮ್ ಇರು, ಇದು ಪೋರ್ಟ್ ಇರ್ಬೋದು, ಯಾವ್ದು ಗೊತ್ತಿಲ್ಲ. ಮತ್ತೆ ಅಲ್ಲ ಲೈಟ್ ಹೌಸ್ ಕಾಣ್ತುಂಟು ಮೇಲೆ, ಮತ್ತೆ ಇಲ್ಲಿ ಒಂದು ಏನೋ ಒಂದು ಉಂಟು, ಅದು ಏನಂತ ಗೊತ್ತಿಲ್ಲ ಅಂತ, ಏನೋ ಒಂದು ಟಾಪ್ ಕಾಣತ್ತಂತ ಹೇಳಿದ್ರು ಅಷ್ಟೇ ಅವರು. ಎಲ್ಲಿ ನೋಡಿದ್ರು ಸಮುದ್ರ ಕಾಣ್ತುಂಟು ಸುತ್ತ, ತುಂಬ ಒಂದು ಒಳ್ಳೆ ವ್ಯೂ ಮಾತ್ರ. ನಿಮಗಿಲ್ಲಿ ಅಷ್ಟು ಕ್ಲೀನ್ ಸೌಂಡ್ ಬರ್ತಿರ್ಲಿಕ್ಕಿಲ್ಲ, ನಮಗೆಲ್ಲ ಬೋಟ್ಗಳ ಸೌಂಡ್ ಕೇಳ್ತಂಟು ಇಲ್ಲಿ ಕ್ಲೀನಾಗಿ. ಅಲ್ಲಿ ಒಂದು ಪ್ಲೇಸ್ ಕಾಣ್ತುಂಟು, ಅಷ್ಟು ಕ್ಲೀನ್ ಆಗಿ ಕಾಣ್ತಿಲ್ಲ ನೋಡಿ ಅಲ್ಲಿ. ನಾವು ಟೋಟಲ್ ಬಸ್ಸಲ್ಲಿ ನಾವು ಡಾಲ್ಫಿನ್ ಹೋಗಿದ್ದವ್ರು ಇಷ್ಟು ಜನ ಮಾತ್ರ, ಮತ್ತೆಲ್ಲ ಹೋಗಿದ್ದಾರೆ, ನಮ್ಮ ಟೀಮ್ ಮಾತ್ರ ಹೋಗಲಿಲ್ಲ. ಒಬ್ರು ಹೋಗಿದ್ದಾರೆ. ನಾವಿವಾಗ ವ್ಯೂ ಪಾಯಿಂಟ್ ನೋಡಿ ಅಲ್ಲಿಂದ ನಾವೀಗ ಸ್ನೋ ಪಾರ್ಕಿಗೆ ಬಂದಿದ್ದೀವಿ. ಇದಿಲ್ಲಿ ಬಾಗಾ ಬೀಚ್ ಹತ್ತಿರನಿರುವಂಥ ಒಂದು ಸ್ನೋ ಪಾರ್ಕ್. ಇಲ್ಲಿ ಆ್ಯಕ್ಚುಲಿ ಮ್ಯೂಸಿಕ್ ಹಾಕಿದ್ದಾರೆ, ಹಾಗಾಗಿ ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಿದ್ದೀನಿ, ನನಗೆ ಡೈರೆಕ್ಟ್ ವಾಯ್ಸ್ ಕೊಡಲಿಕ್ಕೆ ಅಲ್ಲಿ ಆಗೋದಿಲ್ಲ. ನಿಮ್ಗೆಲ್ಲ ಗೊತ್ತಿರ್ಬೋದು ಅಲ್ಲಿ ಕಾಪಿರೈಟ್ ಕ್ಲೈಮ್ ಬರುತ್ತೆ. ಇಲ್ಲಿ ಎಂಟ್ರಿ ಫೀಸು 500 ರುಪೀಸ್ ಪರ್ ಹೆಡ್. ನಾವಿಲ್ಲಿ ಟಿಕೆಟ್ ತೊಗೊಂಡು ಒಳಗೆ ಹೋದ ಕೂಡಲೇ ನಮಗೆ ಈ ರೀತಿಯಾಗಿ ಶೂ ಮತ್ತು ಜಾಕೆಟ್ ಹಾಗೆಯೇ ಗ್ಲೌಸು ಹಾಗೆಯೇ ಕ್ಯಾಪ್ ಕೊಡ್ತಾರೆ. ಇದನ್ನೆಲ್ಲ ಹಾಕ್ಕೊಂಡು ನಾವು ಒಳಗಡೆ ಎಂಟ್ರಿ ಆಗಬೇಕು. ಇಲ್ಲಿ ಒಳಗೆ ಸಹ ಹಾಗೆ ಮ್ಯೂಸಿಕ್ ಹಾಕಿ ತುಂಬ ಸೌಂಡ್ ಉಂಟು. ಒಳಗೆ ಎಂಟ್ರಿ ಆಗ್ತಿರುವಾಗಲೇ ನಮಗೆ ಸ್ವಲ್ಪ ಚಳಿಯಾದಂಥ ಅನುಭವ ಆಗುತ್ತೆ. ನಾವು ಇನ್ನೊಂದು ಕೌಂಟ್ರಿಗೆ ಬಂದು ಇಲ್ಲಿ ನಾವು ಜಾಕೆಟ್ನ ಕಲೆಕ್ಟ್ ಮಾಡಬೇಕು. ಈ ಜಾಕೆಟ್ ಸಹ ಹಾಗೆ ನಿಮಗೆ ಯಾವ ಸೈಜ್ ಆಗುತ್ತೋ ಆ ಸೈಜ್ ಕೊಡ್ತಾರೆ. ಚಿಕ್ಕ ಮಕ್ಕಳಿದ್ರೆ ಚಿಕ್ಕ ಮಕ್ಕಳಿಗೆ ಬೇಕಾದಂಥ ಸೈಜನ್ನು ಸಹ ಕೊಡ್ತಾರೆ. ನಾವು ಜಾಕೆಟ್ ಎಲ್ಲ ಹಾಕೊಂಡು ರೆಡಿಯಾಗಿ ಸ್ನೋ ಪಾರ್ಕ್ನ ಒಳಗಡೆ ಎಂಟ್ರಿ ಮಾಡ್ತಾ ಇದ್ದೇವೆ. ಒಳಗಡೆ ಹೋಗ್ತಿರುವಾಗಲೇ ತುಂಬ ಚಳಿ ಆಗುತ್ತೆ. ಇಲ್ಲಿಯ ಒಳಗಡೆ ಕ್ಲೈಮೇಟು -degree ಅಲ್ಲಿರುತ್ತೆ,
ಅಷ್ಟು ಚಳಿ ಇದೆ, ಕೋಲ್ಡ್ ಇದೆ. ಇಲ್ಲಿ ಒಳಗೆ ಎಂಟರ್ ಆಗ್ತಿರುವಾಗಲೇ ಒಂದು ಗಮ್ಮತ್ತು ಏನಂತಂದರೆ, ಯಾರ್ಯಾರು ಯಾರ ಜೊತೆ ಬಂದಿದ್ದಂತಲೇ ಗೊತ್ತಾಗಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದೇ ರೀತಿ ಯೂನಿಫಾರ್ಮ್ ಥರ ಜಾಕೆಟ್ ಕೊಡ್ತಾರೆ, ಆ ಶೂ ಕೊಡ್ತಾರೆ, ಹಾಗೆಯೇ ಕ್ಯಾಪ್ನ ಕೊಡ್ತಾರೆ. ಚಿಕ್ಕ ಮಕ್ಕಳಿಗೆ ರೆಡ್ ಕ್ಯಾಪ್ ಇರುತ್ತೆ, ದೊಡ್ಡವರಿಗಾದರೆ ಬ್ಲ್ಯಾಕ್ ಕ್ಯಾಪ್ ಇರುತ್ತೆ. ಹಾಗಾಗಿ ಒಬ್ಬರನ್ನೊಬ್ಬರು ಗುರುತಿಡೋದಕ್ಕೆ ತುಂಬ ಕಷ್ಟ. ಒಂದು ವೇಳೆ ಏನಾದರೂ ಡಿಫ್ರೆಂಟಾಗಿ ಮಾಸ್ಕ್ ಹಾಕಿದರೆ ಮಾತ್ರ ನಾವೊಂದು ಕಂಡುಹಿಡಿಬೋದು. ಅದು ಸಹ ಕಷ್ಟ, ಯಾಕಂತಂದರೆ ಒಳಗಡೆ ಸ್ವಲ್ಪ ಕತ್ತಲೆ ಇರುತ್ತೆ, ಲೈಟಿಂಗ್ ಅಷ್ಟಿರಲ್ಲ, ಅಂದರೆ ಕಲರ್ ಕಲರ್ ಲೈಟಿಂಗ್ ಎಲ್ಲ ಹಾಕಿರ್ತಾರೆ. ಹಾಗಾಗಿ ಗುರುತಿಡೋದು ತುಂಬಾ ಕಷ್ಟ ಆಗುತ್ತೆ. ಹಾಗೆಯೇ ಒಳಗಡೆಯಲ್ಲಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಿದೆ. ಆ ಜಾರುಬಂಡಿ ಇದೆ, ಹಾಗೆಯೇ ಇಲ್ಲಿ ಇಲ್ಲಿ ಐಸ್ನಿಂದನೇ ಮಾಡಿದಂಥ ಗೋಡೆ ಇದೆ. ಈ ಐಸ್ ಗೋಡೆಯಲ್ಲಿ ನಾವು ಮೇಲೆ ಮೇಲುಗಡೆ ಹತ್ತಿ ಹೋಗ್ಬೋದು. ಐಸಿಂದ ಮಾಡಿದ ಜಾರುಬಂಡಿಗಳಿದೆ, ಐಸಿಂದ ಮಾಡಿದಂತಹ ಗುಹೆ ಇದೆ, ಹಾಗೆ ಐಸಿಂದ ಮಾಡಿದ ಎಲ್ಲ ಐಸಿಂದ ಮಾಡಿದಂಥ ಬೆಂಚ್ಗಳಿದೆ. ಇದರೊಳಗಡೆ ಇರೋದೆಲ್ಲದೂ ಐಸಿಂದ ಮಾಡಿರುವಂಥದ್ದಾಗಿರುತ್ತೆ, ನಾನು ನಿಮಗೆ ಒಂದೊಂದೇ ತೋರಿಸ್ತೀನಿ. ಹಾಗೆಯೇ ಇದರ ಒಳಗಡೆ ಐಸ್ ಬಾರ್ ಸಹ ಇದೆ, ಅಲ್ಲಿ ಕೂಲ್ ಡ್ರಿಂಕ್ಸ್ ಎಲ್ಲ ಸಿಗತ್ತೆ ಅಂತ ಹೇಳಿದ್ರು, ಬಟ್ ನಾವು ಅಲ್ಲಿ ಹೋಗಲಿಲ್ಲ. ನೋಡಿ, ಇದೆರಡು ಐಸಿಂದ ಮಾಡಿದಂತಹ ಇದು ಪೆಂಗ್ವಿನ್ ಅಥವಾ ಏನೋ ಒಂದು ಗೊಂಬೆ ಚಿತ್ರ ಮಾಡಿಟ್ಟಿದ್ದಾರೆ. ಇದು ಫುಲ್ಲು ಐಸಿಂದ ಮಾಡಿದ್ದು, ಅದು ಎರಡು ಕಲ್ಲರಲ್ಲಿದೆ, ಎಲ್ಲ ಐಸಿನಿಂದನೇ ಮಾಡಿ ಇಟ್ಟಿರುವಂಥದ್ದು. ನೋಡಿ, ಇಲ್ಲೆಲ್ಲ ಐಸಲ್ಲಿ ಆಟ ಆಡ್ತಿದ್ದಾರೆ. ನಾನು ಆಗಲೇ ಹೇಳಿದ್ನಲ್ಲ, ಇದೇ ಐಸಿನಿಂದ ಮಾಡಿದಂಥ ಜಾರುಬಂಡಿ. ಇದರಲ್ಲಿ ಈ ರೀತಿ ಜಾರ್ಕೊಂಬಂದರೆ ಇಲ್ಲಿ ಒಂದು ದಿಂಬು ಥರ ಅಂದರೆ ಪ್ರೊಟೆಕ್ಟ್ ಮಾಡಲಿಕ್ಕೆ ಇಟ್ಟಿದ್ದಾರೆ. ನಾವು ಅದಕ್ಕೋಗಿ ಕಾಲ ಡ್ಯಾಶ್ ಹೊಡೆದು ನಾವು ನಿಲ್ಲಬಹುದು. ಒಳಗಡೆ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿದೆ. ಐಸ್ ಎಲ್ಲ ಬಿಸಾಡುವಾಗ ನಮ್ಮ ಜಾಕೆಟ್ ಒಳಗೆ ಹೋದರೆ ತುಂಬ ತುಂಬ ಚಳಿ ಇರುತ್ತೆ, ಅಷ್ಟು ಕೋಲ್ಡ್ ಇದೆ. ನೋಡಿ, ಇಲ್ಲಿ ಎಲ್ಲ ಗೋವಾ ಅಂತ, ಇದು ಸಹ ಐಸಿನಿಂದ ಮಾಡಿರುವಂಥದ್ದು. ಗೋವಾ ಸ್ನೋ ಪಾರ್ಕ್, ಇದು ಸಹ ಐಸಲ್ಲಿ ಮಾಡಿರುವಂಥದ್ದು. ನಾಳೆ ಇದರೊಳಗಡೆ ಏನಲ್ಲಿ ಇದೆಯೋ ಪ್ರತಿಯೊಂದು ಐಸಿನ ಮಾಡಲಾಗಿದೆ. ನೋಡಿ, ತುಂಬ ಜನ ಇದ್ದಾರೆ. ನೋಡಿ, ಇವ್ರದ್ದು ಇಲ್ಲಿ ಫೋಟೋಶೂಟ್ ಆಗ್ತಾ ಉಂಟು. ಇಲ್ಲಿ ಒಂದು ನಾಲ್ಕು ಫ್ಯಾನ್ ಇಟ್ಟಿದ್ದಾರೆ, ಇದರಿಂದ ನಮಗೆ ಐಸ್ ಅಂದರೆ ಇದೆಲ್ಲ ಆರ್ಟಿಫಿಷಿಯಲ್ ಆಗಿ ಮಾಡಿರುವಂಥದ್ದು. ನಾನು ಇದು ಮಾಡಿದೆ, ನನ್ನ ಮಗನ್ನ ಈ ರೀತಿ ಗಾಡಿಯಲ್ಲಿ ನಾನು ಕೂರಿಸ್ಕೊಂಡು ಎಳ್ಕೊಂಡು ಹೋದೆ. ಅವನು ಕೇಳಲಿಲ್ಲ, ಅಳ್ತಾ ಇದ್ದ, ಏನೋ ಪುಣ್ಯ ಸ್ವಲ್ಪ ಕೂತ. ಆಮೇಲೆ ಇಲ್ಲಿ ಕೆಳಗಡೆ ರಿಯಲ್ ಐಸಾ ಅಥವಾ ಇಲ್ಲಿ ಕೋಲ್ಡಿಗೆ ಇದಾಗಿರೋದು ಅಂತ ಗೊತ್ತಿಲ್ಲ, ಬಟ್ ತುಂಬ ಜಾರತ್ತೆ, ಐಸ್ ಥರನೇ ಇದೆ ಫೀಲ್ ಆಗುತ್ತೆ. ಮ್ಯೂಸಿಕಲ್ ಹಾಕ್ತಾರೆ, ಇಲ್ಲಿ ಡ್ಯಾನ್ಸ್ ಮಾಡ್ಬೋದು. ನಾವು ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿ ಸ್ವಲ್ಪ ಎಂಜಾಯ್ ಮಾಡಿದ್ವಿ, ತುಂಬ ಖುಷಿ ಅನಿಸ್ತು. ಆ್ಯಕ್ಚುಲಿ ಇಲ್ಲಿ ಮ್ಯೂಸಿಕ್ಕು ಬೇರೆ ಇದೆ, ನಾನು ಇಲ್ಲಿ ಬೇರೆ ಒಂದು ಮ್ಯೂಸಿಕ್ ಹಾಕ್ತೀನಿ, ನಮಗೆ ಕಾಪಿರೈಟ್ ಕ್ಲೈಮ್ ಬರಬಾರ್ದು, ಅದಕ್ಕೆ ನಾನು ಕಾಪಿರೈಟ್ ಕ್ಲೈಮ್ ಬರೆದಿರುವಂತಹ ಒಂದು ಮ್ಯೂಸಿಕ್ನ ಹಾಕ್ತೀನಿ ಇಲ್ಲಿ. ಮತ್ತು ಸೆಂಟ್ರಲ್ಲಿ ಒಮ್ಮೊಮ್ಮೆ ಲೈಟ್ನೆಲ್ಲ ಆಫ್ ಆನ್ ಮಾಡ್ತಾರೆ, ಆ ಟೈಮಲ್ಲಂತೂ ತುಂಬ ಖುಷಿ ಅನಿಸುತ್ತೆ. ನೋಡಿ, ಮೇಲ್ಗಡೆಯಿಂದ ನಾವು ಒಂದು ವ್ಯೂ ತೋರಿಸ್ತೀವಿ. ನೋಡಿ, ಈ ಮೇಲ್ಗಡೆಯಿಂದ ವ್ಯೂ ನೋಡಿದಾಗ ಈ ರೀತಿಯಾಗಿ ಕಾಣುತ್ತೆ ಇದು. ಈಗ ನಾವು ಬಾಗಾ ಬೀಚ್ಗೆ ಬಂದಿದ್ದೇವೆ. ಇದು ಬಾಗಾ ಬೀಚ್, ನಿಮಗೆ ಅಲ್ಲಿ ಕಾಣ್ತಿರ್ಬೋದು ಬಾಗಾ ಬೀಚ್ ಅಂತ ಒಂದು ಬರ್ತಿದ್ದಾರೆ. ನಮ್ಗೆ ಅಲ್ಲಿ ತನಕ ಹೋಗೋ ಟೈಮ್ ಇಲ್ಲ. ಆ್ಯಕ್ಚುಲಿ ಇಲ್ಲಿ ಈಗ 5:10 ಆರು ಗಂಟೆ ನಾವೀಗ ಬಸ್ ಹತ್ರ ಹೋಗ್ಬೇಕು, ಹಾಗಾಗಿ ಅಲ್ಲಿ ಹೋಗೋಕೆ ಟೈಮ್ ಇಲ್ಲ. ನಾನು ಬಡವಿ,
ನಾಯಿನ ಓಪನ್ ಆನ್ ನಾಯಿನ ಓಪನ್ ಅಂದಿ ಏ ನಾ ಕುತ್ತಾ ಜಾ ಜಾ ರೇಡಿಯೋ